हाय फ्रेंड्स एल्लरिगू नमस्कार रेखा अडुगे चैनल गे स्वागत प्लीज नम चैनल सब्सक्राइब मारे आगे पक्कदल्लिरो बेल आइकन कूड़ा क्लिक मारकोळ्ळि बन्नी इवत्तु नानु माड्तारंत रेसिपी ओंदु ब्रेकफास्ट रेसिपी अंतानू हेळ्बोदु सो ढोकला इडली माडोण अंदुकोंडिदीनि तुंबा डिफरेंट आगि ईजी आगि निमगे तोर्सिकोड्तीनि तुंबा टेस्टी आगि कूड़ा इरुत्ते सो इदु हेगे माडोदु इदक्के बेकागुव इंग्रीडियंट्स नोड्को बरोण ಇಲ್ಲಿ 1 ಕಪ್ ಆಗಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಾರ್ಮಲ್ ಬೋಂಡಾ ಬಜ್ಜಿಗೆ ಯೂಸ್ ಮಾಡ್ತಾರಲ್ಲ ಅದೇ ಕಡಲೆ ಹಿಟ್ಟು 1 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ಆಗಷ್ಟು ಮಾಮೂಲಿ ಬಾಂಬೆ ರವೆ ಅಂದ್ರೆ ಉಪ್ಪಿಟ್ಟಿನ ರವೆ ತಗೊಂಡಿದ್ದೀನಿ ಸೋ ಇಲ್ಲಿ ಒಂದು ಅರ್ಧ ಕಪ್ ಆಗಷ್ಟು ಮೊಸರು ತಗೊಂಡಿದ್ದೀನಿ ಸುಮಾರು ಒಂದು 1/2 ಟೇಬಲ್ ಸ್ಪೂನ್ ಆಗಷ್ಟು ಬೇಕಾಗುತ್ತೆ ಇಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಒಂದು 1/2 ನಿಂಬೆಹಣ್ಣು ಬೇಕಾಗುತ್ತೆ ದೊಡ್ಡ ನಿಂಬೆಹಣ್ಣಲ್ಲೇ ಸೋ ಒಗ್ಗರಣೆಗೆ ಇಲ್ಲಿ ಒಂದು ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ಹಾಗೆ ಮತ್ತೆ ಸಾಸಿವೆ ತಗೊಂಡಿದ್ದೀನಿ ಇಲ್ಲೊಂದು 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು ಒಂದು 1/2 ಟೀ ಸ್ಪೂನ್ ಅರಿಶಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿರೋಂತ ಕೊತ್ತಂಬರಿ 1 ಟೇಬಲ್ ಸ್ಪೂನ್ ಸಕ್ಕರೆ ಬೇಕಾಗುತ್ತೆ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಸಕ್ಕರೆ ಹಾಗೆ ಇಲ್ಲಿ ನಾನು ಈನೋ ಯೂಸ್ ಮಾಡ್ತಾ ಇದೀನಿ ಈನೋ ಮತ್ತೆ ಇಡ್ಲಿ ಸಾಫ್ಟ್ ಆಗಿ ಉಕ್ಕಿ ಬರೋದಕ್ಕೆ ಒಂದು 1/2 ಟೀ ಸ್ಪೂನ್ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮಾಡೋದಕ್ಕೆ ಎಣ್ಣೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಬೌಲ್ ಗೆ ನಾನು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕಡಲೆ ಹಿಟ್ಟು ನೀವು ಎಷ್ಟು ತಗೊಂತೀರಾ ಅದರಲ್ಲಿ ಅರ್ಧ ಭಾಗದಷ್ಟು ರವೆ ಹಾಕಬೇಕಾಗುತ್ತೆ ಸೋ ನೀವು ಮಾಮೂಲಿ ಬಾಂಬೆ ರವೆ ಅಂದ್ರೆ ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತಿರಲ್ಲ ಅದೇ ರವೆನೇ ಸೋ ಇಡ್ಲಿ ರವೆ ಇದ್ರೆ ಅದು ಕೂಡ ಯೂಸ್ ಮಾಡ್ಕೋಬಹುದು ಆದ್ರೆ ಇಡ್ಲಿ ರವೆ ಅಂದ್ರೆ ಸ್ವಲ್ಪ ನೆನೆಯಕ್ಕೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಮಾಮೂಲಿ ರವೆ ಅಂದ್ರೆ ಟೈಮ್ ತಗೊಳ್ಳೋದಿಲ್ಲ ಸೋ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಅರಿಶಿನ ಮತ್ತೆ ಉಪ್ಪಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ಸೋ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕಾಗುತ್ತೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಂತ ಇದೀನಿ ನೀವು ಬೇಕಂದ್ರೆ ಇದಕ್ಕೆ ಹಸಿರು ಮೆಣಸಿನಕಾಯಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬಹುದು ಖಾರ ಬೇಕಂದ್ರೆ ಇಡ್ಲಿಗೆ ಸೋ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಶುಂಠಿ ತುರಿದಿರೋಂತ ಶುಂಠಿ ಶುಂಠಿ ಯೂಸ್ ಮಾಡೋದ್ರಿಂದ ಕೆಲವರಿಗೆ ಇಡ್ಲಿ ತಿಂದಾಗ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಅದು ಯೂಸ್ ಆಗುತ್ತೆ ತುಂಬ ಮಕ್ಕಳಿಗೆ ಇಡ್ಲಿ ತಿಂದಾಗ ಸೊ ಹೊಟ್ಟೆ ಹಸಿವು ಜಾಸ್ತಿ ಆಗಲಿ ಅಂತ ಈ ತರ ಎಲ್ಲ ಡಿಫ್ರೆಂಟ್ ಆಗಿ ನೀವು ಶುಂಠಿ ಕೂಡ ಯೂಸ್ ಮಾಡ್ಕೋಬಹುದು ಮತ್ತೆ ಹೆಲ್ತ್ ಕೂಡ ಒಳ್ಳೆಯದೆ ಸೊ ಇದಕ್ಕೆ ಮೊಸರು ಮತ್ತೆ ನಿಂಬೆಹಣ್ಣಿನ ರಸ ಹಾಕೊಂತ ಇದೀನಿ ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇನ್ನೊಂದು ಫ್ರೆಂಡ್ಸ್ ಇದನ್ನ ಡೋಕ್ಲನ್ನ ನೀವು ಒಂದು 3 ಅವರ್ 4 ಅವರ್ ಬಿಟ್ಬಿಟ್ರೆ ಚೆನ್ನಾಗಿ ಉಕ್ಕಿ ಬರುತ್ತೆ ಅವಾಗ ಇಡ್ಲಿ ಇನ್ನ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬರುತ್ತೆ ಸೊ ನಿಮಗೆ ಇನ್ಸ್ಟೆಂಟ್ ಆಗಿ ನಾನು ತೋರಿಸ್ಕೊಡ್ತಾ ಇದೀನಿ ತುಂಬ ಈಸಿಯಾಗಿ ಸೊ ಇದಕ್ಕೆ ಒಂದು ಚೂರು ಚೂರ ನೀರು ಹಾಕೊಂಡು ಇಡ್ಲಿ ಹಿಟ್ಟು ಯಾವ ಥರ ಗಟ್ಟಿಯಾಗಿರುತ್ತೆ ಅದೇ ಥರ ಕಳಿಸ್ಕೊಳ್ಳಿ ತೀರಾ ದೋಸೆಗೆ ಹಿಟ್ಟು ಕಳಿಸ್ತಿರಲ್ಲ ತೆಳ್ಳಗೆ ಆ ಥರ ಕಳ್ಸಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ಗಟ್ಟಿಯಾಗಿ ಕಳಿಸಿಟ್ಟಿದ್ದೀನಿ ಇದನ್ನು ಒಂದು 15 ನಿಮಿಷ ಬಿಡ್ತೀನಿ ಸೊ ನಾನು ಹೇಳ್ದಂಗೆ ನಿಮಗೆ ಒಂದು 3-4 ಅವರ್ ಬಿಟ್ಬಿಟ್ರೆ ಇನ್ನೂ ಇಡ್ಲಿ ಸೂಪರಾಗಿ ಸಾಫ್ಟಾಗಿ ಬರುತ್ತೆ ಸೊ ನಾನು ಇಲ್ಲಿ ಒಂದು 15 ನಿಮಿಷ ಬಿಟ್ಟಿದ್ದೆ ಇವಾಗ ನೋಡ್ತಾ ಇರ್ಬೋದು ಸೊ ಇದಕ್ಕೆ ನಾನು ಈನು ಹಾಕ್ಕೊಂತ ಇದ್ದೀನಿ ಸೊ ಈನು ಪುಡಿ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಮತ್ತು ಹಿಟ್ಟು ಉಕ್ಕುತ್ತೆ ಚೆನ್ನಾಗಿ ಇವಾಗ ನೋಡಿ ಬೇಕಂದ್ರೆ ಒಂಚೂರು ನೀರು ಹಾಕ್ತೀನಿ ಉಕ್ಕುತ್ತೆ ಸೊ ಇದು ಹಾಕೋದ್ರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಹೆಲ್ತ್ ಕೂಡ ಸೊ ಒಳ್ಳೆಯದೇನೆ ಈನು ತಿಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದಂತೆ ಅಂಥವ್ರಿಗೆಲ್ಲ ಹೆಲ್ತ್ಗೆ ಒಳ್ಳೆಯದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದೇ ಟೈಮಿಗೆ ನಾನು ಇಡ್ಲಿ ಪಾತ್ರೆಗೆ ನೋಡಿ ಪ್ಲೇಟಿಗೆ ಈ ಥರ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ಸೊ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ತೀರ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ಉಬ್ಬಿ ಬರುತ್ತೆ ಸ್ವಲ್ಪ ದೊಡ್ಡದಾಗುತ್ತೆ ಅದಕ್ಕೋಸ್ಕರನೇ ಸೊ ಇವಾಗ ಇದಕ್ಕೆ ಒಂಚೂರು ಹಾಕು ಚೂರು ಚೂರನೇ ಹಾಕೊತಾ ಇದ್ದೀನಿ ನೋಡಿ ಇದೇ ಥರ ಇನ್ನೊಂದು ಪ್ಲೇಟಿಗೂ ಹಾಕಿಟ್ಕೊಂಡಿದ್ದೀನಿ ಸೊ ಅದೇ ಟೈಮಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೆ ಸುಮಾರು ಒಂದು 2 ಲೋಟ ಆಗೋಷ್ಟು ಸೊ ನೀರು ಚೆನ್ನಾಗಿ ಕುದಿಯೋವಾಗಿ ಹಾಕಬೇಕು ಯಾವಾಗೂ ಅಷ್ಟೇ ಇಡ್ಲಿ ಮಾಡೋವಾಗ ಕೆಲವರು ನೀರು ಹಾಕಿದ ತಕ್ಷಣ ಇಡ್ಲಿ ಪ್ಲೇಟ್ ಇಕ್ಬಿಡ್ತಾರೆ ಹಂಗೆ ಮಾಡಬಾರ್ದು ಸೊ ನೀರು ಚೆನ್ನಾಗಿ ಕುದಿಯೋವಾಗ ನೀವು ಪ್ಲೇಟ್ ಇಡಬೇಕು ಹಾಕ್ಬಿಟ್ಟು ಇದನ್ನು ಮಿನಿಮಮ್ ಒಂದು 10 ನಿಮಿಷ ಬಿಡಬೇಕು ನಾರ್ಮಲ್ ಇಡ್ಲಿ ಯಾವ ರೀತಿ ಮಾಡ್ತೀರೋ ಅದೇ ಥರ ಒಂದು 10 ನಿಮಿಷ ಬಿಡಬೇಕಾಗುತ್ತೆ ಸೊ ಒಂದು 10 ನಿಮಿಷ ಆದಮೇಲೆ ಏನಾಗುತ್ತೆ ನೋಡೋಣ ಸೊ ತುಂಬ ಜನಕ್ಕೆ ನಾಷ್ಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ನೈಟೇ ಕಲಸಿಕ್ಬಿಟ್ಟು ಬೆಳಗ್ಗೆ ಏನೋ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಬೆಳಗ್ಗೆ ಮಿಕ್ಸ್ ಮಾಡಿಟ್ಬಿಟ್ಟು ಸಂಜೆ ಕೂಡ ಮಾಡ್ಕೋಬೋದು ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಸೊ ನಾನು ಕಡ್ಡಿಯಲ್ಲಿ ಚುಚ್ಚಿ ನೋಡಿದೆ ಅದು ಯಾವುದೇ ರೀತಿ ಅಂಟು ಬಂದಿಲ್ಲ ಅಂಟಂಟು ಬಂದರೆ ಇನ್ನೂ ಬೆಂದಿಲ್ಲ ಅಂತ ಆಮೇಲೆ ನೀವು ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಇಡ್ಲಿನ ನೀವು ಮುಚ್ಚಳ ತೆಗೆದು ನೋಡೋಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಸರಿ ಮುಚ್ಚಳ ತೆಗೆದ್ಮೇಲೆ ಅದು ಹೋಯ್ತು ಇಡ್ಲಿ ಗಟ್ಟಿ ಬಂದ್ಬಿಡುತ್ತೆ ಸೊ ಹಂಗಾಗಿ ಇವಾಗ ನೋಡಿ ಇವಾಗ ರೆಡಿಯಾಗಿದೆ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ಡೋಕ್ಲಾಗೆ ಯಾವಾಗೂ ಅಷ್ಟೇ ಮೇಲೆ ಒಗ್ಗರಣೆ ಹಾಕಲೇಬೇಕಾಗುತ್ತೆ ಅದಕ್ಕೋಸ್ಕರ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಸುಮಾರು ಇಲ್ಲಿ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಬೇಕು ಸೊ ಸಾಸಿವೆ ಕೆಲವರು ಒಗ್ಗರಣೆಯಲ್ಲಿ ಹಾಕಿರ್ತಾರೆ ಅದು ಚಿಟಪಟ ಅನ್ನಲ್ಲ ಆ ಥರ ಮಾಡಿದ್ರೆ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಸೊ ಇದಕ್ಕೆ ಕರಿಬೇವು ಹಾಕ್ಕೊತ ಇದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ತೋರಿಸಿರ್ಲಿಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಇವಾಗ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಸೊ ಇದಕ್ಕೆ ಒಂದು
ಚಿಕ್ಕ ಲೋಟ ಆಗೋಷ್ಟು ನೀರು ಹಾಕೊಂಡಿದ್ದೀನಿ, ಸುಮಾರು ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ. ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಅದು ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಡೋಕ್ಲ ಇಡ್ಲಿಗೆ. ಸೊ ಇದಕ್ಕೆ ಕೊತ್ತಂಬರಿ ಕೂಡ ಹಾಕೊತಿದ್ದೀನಿ. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಇಡ್ಲಿ ಮೇಲೆ ಒಂದೊಂದು ಚೂರೆ ಹಾಕ್ತೀನಿ. ಸೊ ಅದು ಹೀರ್ಕೊಳ್ಳುತ್ತೆ, ಆ ಒಗ್ಗರಣೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಡೋಕ್ಲ ಇಡ್ಲಿಯಲ್ಲಿ. ಸೊ ಇವಾಗ ನೋಡಿ ಇದೇ ರೀತಿ ಎಲ್ಲದಕ್ಕೂ ಹಾಕ್ಕೊತ ಇದ್ದೀನಿ. ಸೊ ಈ ಥರ ಒಂದು ರೆಸಿಪಿ ನೀವು ಮಕ್ಕಳಿಗೆ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ, ಡಿಫ್ರೆಂಟಾಗಿರುತ್ತೆ. ಸೊ ನಿಮ್ಗೆ ಈಸಿಯಾಗಿ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಇದನ್ನು. ಸೊ ಇದ್ರ ಮೇಲೆ ಒಂದು ಚೂರೆ ತೆಂಗಿನಕಾಯಿ ತುರಿ ಇಡ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಡೋಕ್ಲ ತಿನ್ನೋವಾಗ. ಸೊ ತೆಂಗಿನಕಾಯಿ ಬಾಯಿಗೆ ಸಿಕ್ಕಿದಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ಇದು ರೆಡಿಯಾಗಿದೆ. ಇದನ್ನು ನೀವು ಯಾವುದೇ ರೀತಿ ಚಟ್ನಿ ಜೊತೆಗೂ ಇಲ್ಲ ಹಾಗೆ ಕೂಡ ತಿನ್ಬೋದು, ಮಕ್ಕಳು ಕೊಡೋದಾದರೆ ಸಾಸ್ ಜೊತೆ ಕೂಡ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಎಷ್ಟು ಈಸಿಯಾಗಿ ನಿಮಗೆ ಡೋಕ್ಲ ಮಾಡೋದು ತೋರಿಸ್ಕೊಟ್ನಲ್ಲ, ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.